ನಾಳೆಯಿಂದ ಗಾರ್ಬೇಜ್ ಸಿಟಿ ಆಗಲಿದೆಯಾ ಗಾರ್ಡನ್ ಸಿಟಿ ಅನ್ನುವ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ ಓಕೆ ಈಗಾಗಲೇ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಒಂದು ಸಲ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು ವಿಶ್ವದಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಈಗ ಏನು ಸಮಾಚಾರ ನೋಡೋಣ ಡೀಟೇಲ್ಡ್ ಆಗಿ ಕೆಲಸ ಕಾಯಂಗೊಳಿಸುವಂತೆ ಆಗ್ರಹಿಸಿ ಪೌರ ಕಾರ್ಮಿಕರು ತಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಾಳೆಯಿಂದ ಕಸ ವಿಲೇವಾರಿ ಮಾಡದಿರಲು ನಿರ್ಧಾರ ಮಾಡ್ತಾ ಇದ್ದಾರೆ ನೋಡಿ ಸರ್ಕಾರಕ್ಕೆ ಯಾವ ರೀತಿ ಇದು ಸಂಕಷ್ಟ ತಂದೊಡ್ಡಬಹುದು ಜನರಿಗೆ ಸಂಕಷ್ಟ ಸರ್ಕಾರ ಕೇಂದ್ರ ಸಂಕಷ್ಟ ಅಂತ ನೀವು ಕೇಳಬಹುದು ಪೌರ ಕಾರ್ಮಿಕರ ಮುಷ್ಕರ ಬೆಂಗಳೂರಿಗೆ ಕಪ್ಪು ಚುಕ್ಕೆ ಖಂಡಿತವಾಗ್ಲು ಪೌರ ಕಾರ್ಮಿಕರು ಚೆನ್ನಾಗಿ ಕೆಲಸ ಮಾಡದೇ ಹೋದ್ರೆ ಪ್ರತಿಯೊಂದು ಮನೆನೂ ಗಬ್ಬನಾರುತ್ತವೆ ಬೆಂಗಳೂರಿಗೆ ಬೆಂಗಳೂರೇ ಗಬ್ಬನಾರುತ್ತೆ ಯಾವುದೇ ಊರಾಗಿರಬಹುದು ಅಲ್ವೇ ಹಾಗಾಗಿ ಏನ್ರಿ ನಮ್ಮನ್ನ ಇಷ್ಟು ಕೀಳಾ ಕಾಣ್ತೀರಿ ಹಾಗಾಗಿ ನಮ್ಮ ತಾಳ್ಮೆ ಮಿತಿ ಮೀರಿದೆ ನಮ್ಮ ತಾಳ್ಮೆಯ ಕಟ್ಟೆ ಒಡೆದಿದೆ ಹಾಗಾಗಿ ನಾವು ಮುಷ್ಕರ ಮಾಡ್ತೀವಿ ಕೆಲಸ ಕಾಯಂಗೊಳಿಸ್ತೀರಾ ಕೆಲಸ ಮಾಡ್ತೀವಿ ಇಲ್ಲದೆ ಹೋದ್ರೆ ಪ್ರೊಟೆಸ್ಟ್ ಮಾಡ್ತೀವಿ ನಾಳೆಯಿಂದ ಕಸ ವಿಲೇವಾರಿ ಮಾಡದಿರಲು ನಿರ್ಧಾರ ಮಾಡಿದ್ದಾರೆ ಪೌರ ಕಾರ್ಮಿಕರ ಮುಷ್ಕರ ಬೆಂಗಳೂರಿಗೆ ಒಂದು ಕಪ್ಪು ಚುಕ್ಕೆ ಆಡಳಿತ ಯಂತ್ರಕ್ಕೂ ಕೂಡ ಇದು ಒಂದು ರೀತಿ ಕಪ್ಪು ಚುಕ್ಕಿ ಖಂಡಿತವಾಗ್ಲೂ ಆಗಲಿದೆ ನಾಳೆಯಿಂದ ಗಾರ್ಬೇಜ್ ಸಿಟಿ ಆಗುತ್ತಾ ಗಾರ್ಡನ್ ಸಿಟಿ 10 ಲಕ್ಷ ಪರಿಹಾರ ಕೊಡಲೇಬೇಕು